ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಿಯ ವೀಕ್ಷಕರೇ, ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ನಾನಿವತ್ತು ನಿಮಗೆ ತುಲಾ ರಾಶಿಯ ಭವಿಷ್ಯವಾಣಿ December 2019 ಭವಿಷ್ಯವನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಒತ್ತಿ ನನ್ನ ಪ್ರತಿಯೊಂದು ವಿಡಿಯೋದಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ನಾನು ಮುಂದೆ ಹಾಕುವಂತಹ ಜ್ಯೋತಿಷ್ಯ ಕಾರ್ಯಕ್ರಮ ನಿಮ್ಗೆ ಬೇಗ ಬಂದು ತಲುಪ್ಲಿ ಅಂತ. ಸಬ್ಸ್ಕ್ರೈಬ್ ಆಗದೆ ಇದ್ರೆ ನಾನು ಹಾಕುವಂತಹ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪಲ್ಲ. ಕೆಳಗಡೆ ಶೇರ್ ಬಟನ್ ಇದೆ, ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ಇರ್ಬೋದು, ವಾಟ್ಸಪ್ ಗ್ರೂಪ್ ಇರ್ಬೋದು, ಇನ್ನು ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಸಹ ಈ ವಿಡಿಯೋವನ್ನ ಶೇರ್ ಮಾಡಿ. ಈಗ ತುಲಾ ರಾಶಿಯ ಭವಿಷ್ಯವನ್ನ ತಿಳ್ಕೊಳ್ಳೋಣ. ತುಲಾ ರಾಶಿಯವರಿಗೆ ಡಿಸೆಂಬರ್ ಮಾಸದಲ್ಲಿ ಬಹಳ ತುಂಬಾ ಚೆನ್ನಾಗಿದೆ ಈ ಸಮಯ. ಆರೋಗ್ಯ, ಐಶ್ವರ್ಯ ಮತ್ತು ವಿದ್ಯಾಭ್ಯಾಸದಲ್ಲಿ ಯಶಸ್ವಿಯಾಗುತ್ತೀರಿ. ಒಳ್ಳೆ ಆರೋಗ್ಯ, ಏನಾದರೂ ಆರೋಗ್ಯದ ಸಮಸ್ಯೆ ಇದೆ ಅದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಐಶ್ವರ್ಯ ಅಂದರೆ ಹಣ, ಸಂಪತ್ತು, ಮನೆ ಇದೆಲ್ಲದರಲ್ಲೂ ನಿಮಗೆ ಅನುಕೂಲಗಳಾಗುವಂಥದ್ದು. ವಿದ್ಯಾಭ್ಯಾಸದಲ್ಲಿ ಯಾರ್ಯಾರು ವಿದ್ಯಾರ್ಥಿಗಳಿದ್ದೀರಿ ಅವರೆಲ್ಲ ಯಶಸ್ವಿ ಆಗ್ತೀರಿ. ಹೈಯರ್ ಎಜುಕೇಷನ್ ಇರ್ಬೋದು, ಈಗ ನಮ್ಮ ದೇಶದ ವಿದ್ಯಾರ್ಥಿಗಳು ಪರದೇಶದಲ್ಲಿ ಅಂದರೆ ವಿದೇಶದಲ್ಲಿ, ಅಮೇರಿಕಾ ಇರ್ಬೋದು, ಲಂಡನ್ ಇರ್ಬೋದು, ಹೀಗೆ ಬೇರೆ ಬೇರೆ ದೇಶಗಳಲ್ಲಿ ಯಾರ್ಯಾರು ವಿದ್ಯಾರ್ಥಿಗಳು ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಾ ಇದ್ದೀರಿ ಅಥವಾ PhD ಮಾಡ್ತಾ ಇದ್ದೀರಿ, ನೀವೆಲ್ಲ ಅಲ್ಲಿ ಯಶಸ್ವಿಯಾಗುವಂತಹ ಸಾಧ್ಯತೆಗಳಿದೆ. ಈ ಮಾಸದಲ್ಲಿ ಒಟ್ಟು 5 ಗ್ರಹಗಳ ಸಂಚಾರ, ನಾನು ಗ್ರಹಗಳ ಸಂಚಾರ ಮತ್ತು ನಕ್ಷತ್ರದ ಆಧಾರದ ಮೇಲೆ ಈ ಮಾಸದ ಡಿಸೆಂಬರ್ ಮಾಸದ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ. 5 December 2019 ಬುಧ ಗ್ರಹ ತುಲಾ ರಾಶಿಯಿಂದ ವೃಷಿಕ ರಾಶಿಗೆ ರಾಶಿ ಪರಿವರ್ತನೆ. 15 December 2019 ಶುಕ್ರಗ್ರಹ ರಾಶಿ ಪರಿವರ್ತನೆ. ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ರಾಶಿ ಪರಿವರ್ತನೆ. 16 December 2019 ಸೂರ್ಯಗ್ರಹ ರಾಶಿ ಪರಿವರ್ತನೆ ಆಗ್ತಾ ಇದ್ದಾರೆ ವೃಷಿಕ ರಾಶಿಯಿಂದ ಧನುರಾಶಿಗೆ. 25 December 2019 ಮಂಗಳ ಗ್ರಹ ತುಲಾ ರಾಶಿಯಿಂದ ವೃಷಿಕ ರಾಶಿಗೆ ರಾಶಿ ಪರಿವರ್ತನೆ. ಹೀಗೆ ಗ್ರಹಗಳ ಸಂಚಾರದಿಂದ ನಿಮಗೆ ಈ ಮಾಸದಲ್ಲಿ ಡಿಸೆಂಬರ್ ಮಾಸದಲ್ಲಿ ಅತ್ಯಂತ ಶುಭ ಫಲಗಳಿದೆ. ಯಾರ್ಯಾರು ತುಲಾ ರಾಶಿಯ ಜಾತಕರಿದ್ದೀರಿ ಆಧ್ಯಾತ್ಮಿಕ ವಿಷಯಗಳಲ್ಲಿ ನೀವು ಸರಿಯಾಗಿ ಯೋಚನೆ ಮಾಡುತ್ತೀರಿ. ಜ್ಞಾನ ಮತ್ತು ಆಧ್ಯಾತ್ಮಿಕ ಈ ಎರಡು ವಿಚಾರಗಳಲ್ಲೂ ಬ್ಯಾಲೆನ್ಸ್ ಮಾಡುವಂತಹ ಶಕ್ತಿ ನಿಮಗೆ ಬರುವಂತಹ ಸಾಧ್ಯತೆಗಳಿರುತ್ತೆ. ವ್ಯಾಪಾರದಲ್ಲಿ ಅಭಿವೃದ್ಧಿ, ವ್ಯಾಪಾರಾಭಿವೃದ್ಧಿ, ನಿಜವಾದ ಸ್ನೇಹಿತರನ್ನ ಪಡೆಯುತ್ತೀರಿ. ಒಳ್ಳೆ ಸ್ನೇಹಿತರು ಸಿಗ್ಬೇಕು ಅಂದ್ರೂ ಪುಣ್ಯ ಮಾಡಿರ್ಬೇಕು. ಏನಂದ್ರೆ ಕೆಲವು ಸಂದರ್ಭಗಳಲ್ಲಿ ಈ ಮಾಸದಲ್ಲಿ ಕೆಲವು ಸಂದರ್ಭಗಳಲ್ಲಿ ನಿಮಗೆ ನೆಗೆಟಿವ್ ಅಂದ್ರೆ ನಿರಾಸೆ ಆಗುವಂಥದ್ದು, ಎಷ್ಟು ಬಂದ್ರೂ ತೃಪ್ತಿ ಇಲ್ದಂಗೆ ಆಗುವಂಥದ್ದು, ಕೆಲವೊಂದು ಸಂದರ್ಭಗಳಲ್ಲಿ ಅಪಮಾನಗಳಾಗುವಂಥದ್ದು, ಕೆಲವೊಂದು ಸಂದರ್ಭಗಳಲ್ಲಿ ಅಗೌರವ ಹೆಚ್ಚಾಗುವಂಥದ್ದು, ಕೆಲವು ಸಂದರ್ಭದಲ್ಲಿ ಶತ್ರುಗಳಿಂದ ಸ್ವಲ್ಪ ತೊಂದರೆಗಳು, ಅವರಿಂದ ಅಗೌರವ ಶತ್ರುಗಳಿಂದ ನೀವು ಪಡೆಯುತ್ತೀರಿ. ಇದು ಸ್ವಲ್ಪ ಇರುತ್ತೆ. ಡಿಸೆಂಬರ್ ಮಾಸದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಿ, ಡಿಸೆಂಬರ್ ಮಾಸದಲ್ಲಿ 9/12/2019 ಹನುಮ ಜಯಂತಿ ಇದೆ. 16/12/2019 ಧನುರ್ಮಾಸ ಅನ್ನೋದು ಆರಂಭ ಆಗುತ್ತೆ. ಯಾರ್ಯಾರಿಗೆ ಸಾಡೆ ಸಾತಿ, ಪಂಚಮ ಶನಿ, ಹೀಗೆ ಅರ್ಧಾಷ್ಟಮ ಶನಿ ಹೀಗೆ ನಡೀತಾ ಇದೆ ಅವರೆಲ್ಲರೂ ಸಹ ಹನುಮ ಜಯಂತಿಯ ದಿನ ಹನುಮಂತ ದೇವರನ್ನ ತುಂಬಾ ಭಕ್ತಿಯಿಂದ ನೀವು ಪೂಜೆ ಪ್ರಾರ್ಥನೆಯನ್ನು ಮಾಡಿ ನಿಮಗೆ ಶನಿದೇವರ ಕಾಟದಿಂದ ಅನುಕೂಲಗಳಾಗುತ್ತೆ. ಮತ್ತೆ ಆ ಧನುರ್ಮಾಸವನ್ನು ಮಾಡುವಂಥವರು 16/12/2019 ನಂತರ ನೀವು ಧನುರ್ಮಾಸವನ್ನು ಸಹ ಮಾಡಬಹುದು. ಹೀಗೆ ನಿಮಗೆ ಉತ್ತಮವಾದ ಸ್ಥಿರಾಸ್ತಿಯನ್ನ ಖರೀದಿ ಮಾಡ್ತೀರಿ ಈ ಮಾಸದಲ್ಲಿ, ಒಳ್ಳೊಳ್ಳೆ ವಾಹನಗಳನ್ನ ಖರೀದಿ ಮಾಡ್ತೀರಿ, ಅಥವಾ ನೀವೇನಾದ್ರು ವಾಹನಗಳ ಮಾಲೀಕರಾಗಿದ್ರೆ ಆ ವಾಹನಗಳಿಂದ ಲಾಭ ಬರುತ್ತೆ, ಗೃಹ ಸೌಖ್ಯ ಹೆಚ್ಚಾಗುತ್ತದೆ, ಸುಖ ಸಂತೋಷ. ಈ ಮಾಸದಲ್ಲಿ ಉತ್ತಮವಾದ ಆಹಾರವನ್ನ ಸೇವನೆ ಮಾಡ್ತೀರಿ. ಉತ್ತಮ ಅಂದ್ರೆ ನಿಮ್ಗೆ ಸಂತೃಪ್ತಿಯಾಗಿರುವಂಥದ್ದು, ಮದುವೆಗಳಲ್ಲಿ ಹೋದಾಗ ರುಚಿ ರುಚಿಯಾಗುತ್ತೆ ಆಹಾರಗಳು,
ಈ ತರ ಒಳ್ಳೆ ಆಹಾರವನ್ನ ಸೇವನೆ ಮಾಡ್ತೀರಿ, ಈ ಮಾಸದಲ್ಲಿ ನಿಮ್ಮ ಆ ಯೋಚನೆ ಅನ್ನುವಂಥದ್ದು ಉತ್ತಮವಾಗಿರುತ್ತದೆ, ಸಂಬಂಧಿಕರಿಂದ ನಿಮಗೆ ಸಹಾಯ ಆಗುತ್ತದೆ, ದಾನ ಧರ್ಮವನ್ನ ನೀವು ಮಾಡ್ತೀರಿ ಅಲ್ವಾ. ನಾವು ದಾನ ಧರ್ಮ ಮಾಡಿದ್ದೆ ನಮ್ಮನ್ನ ಕಾಪಾಡೋದು, ಅದೇ ಪುಣ್ಯ ಕರ್ಮ ಅನ್ನುವಂಥದ್ದು, ಅದೆಲ್ಲ ಮಾಡ್ತೀರಿ. ಯಾರ್ಯಾರು ರೈತರಿದ್ದೀರಿ ಅವರೆಲ್ಲರೂ ಸಹ ಯಾರ್ಯಾರು ವ್ಯವಸಾಯಗಳನ್ನ ಮಾಡ್ತಾ ಇದ್ದೀರಿ, ಆ ವ್ಯವಸಾಯದಿಂದ ನಿಮಗೆ ಲಾಭ ಆಗುವಂಥದ್ದು, ಬೆಳೆ ನಾಶ ಆಗದೆ ನೀವು ಬೆಳೆಯುವಂತಹ ತರಕಾರಿ ಸೊಪ್ಪು ಮತ್ತೆ ಕಾಳುಗಳು ಇದೆಲ್ಲದರಿಂದನೂ ಸಹ ಲಾಭ, ಭತ್ತದಿಂದ ಲಾಭ, ವೃತ್ತಿಯಲ್ಲಿ ಉಲ್ಲಾಸ, ತಾಯಿಯಿಂದ ಅನುಕೂಲ, ಇದೆಲ್ಲ ನಿಮಗೆ ಈ ಮಾಸದಲ್ಲಿ ತುಲಾರಾಶಿಯವರಿಗೆ ಬಹಳ ಅನುಕೂಲಗಳಾಗುವಂತಹ ಸಮಯ. ನಾನು ಹೇಳಿದಂತಹ ಅನೇಕ ಭವಿಷ್ಯಗಳು ಯಾರ್ಯಾರು ನಮ್ಮ ಚಾನೆಲ್ನ ಮೊದಲಿಂದ ನೋಡ್ತಾ ಇದ್ದೀರಿ ನಿಮಗೆಲ್ಲ ಗೊತ್ತಾಗ್ತಾ ಇದೆ. ನಾನು ಹೇಳಿದಂತ ಭವಿಷ್ಯ ರಾಜಕೀಯ ಭವಿಷ್ಯಗಳಾಗಿರ್ಬೋದು, ಈಗ ಅಯೋಧ್ಯೆಯ ವಿಚಾರ ಆಗಿರ್ಬೋದು, ಯಾಕೆಂದ್ರೆ ಈಗ ನಾನು ನವೆಂಬರ್ ಮಾಸದಲ್ಲೇ 15 ದಿವಸ ಮೊದಲೇ ಡಿಸೆಂಬರ್ ಮಾಸದ ಭವಿಷ್ಯವನ್ನು ತಿಳಿಸ್ತಾ ಇದ್ದೀನಿ. ಅಯೋಧ್ಯೆಯ ರಾಮ ಮಂದಿರದ ವಿಚಾರವನ್ನು ಸಹ ನವೆಂಬರ್ 9 ತಾರೀಕದ್ದು ಬಂದ್ರೆ ಅಕ್ಟೋಬರ್ ತಿಂಗಳಲ್ಲೇ 1 ತಿಂಗಳು ಮೊದಲೇ ನಾನು ಭವಿಷ್ಯವನ್ನು ನುಡಿದಿದ್ದೆ. ಅಯೋಧ್ಯೆಯ ರಾಮ ಮಂದಿರ ಅನ್ನುವಂಥದ್ದು ಅಯೋಧ್ಯೆಯಲ್ಲೇ ಹಿಂದೂಗಳ ಪರವಾಗಿ ಅದು ಬರುತ್ತೆ, 2 ಹಿಂದೂ ಅಲ್ಲೇ ರಾಮ ಮಂದಿರ ಅಲ್ಲೇ ಸ್ಥಾಪನೆ ಆಗುತ್ತೆ, ಪುನರುತ್ಥಾನ ಆಗುತ್ತೆ ಅನ್ನುವಂತಹ ವಿಡಿಯೋವನ್ನು ಹೇಳಿದ್ದೀನಿ. ಅದು ನೀವು ಚೆಕ್ ಮಾಡ್ಕೋಬಹುದು, ನಮ್ಮ ಚಾನಲಲ್ಲಿದೆ. 2020 ಈ 4 ರಾಶಿಗಳಿಗೆ ಗಜಕೇಸರಿ ಯೋಗ, ಚೆನ್ನಾಗಿ ಗಜಕೇಸರಿ ಯೋಗ ಆ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಭವಿಷ್ಯವನ್ನ. ಮತ್ತೆ ಹಿಂದೂಗಳ ಪರವಾಗಿ ಅಲ್ಲೇ ಅಯೋಧ್ಯೆ ರಾಮ ಮಂದಿರ ಅನ್ನುವಂಥದ್ದು ಸ್ಥಾಪನೆ ಆಗುತ್ತೆ, ಎಲ್ಲಿ ಅಯೋಧ್ಯೆಯ ಜನ್ಮ ರಾಮನ ಜನ್ಮ ಆಗಿತ್ತೋ ಅಲ್ಲೇ ಮತ್ತೆ ರಾಮ ಮಂದಿರ ಸ್ಥಾಪನೆ ಆಗುತ್ತೆ ಅನ್ನುವಂತಹ ಭವಿಷ್ಯವನ್ನ ನಾನು ನುಡಿದಿದ್ದೆ. ಆ ಭವಿಷ್ಯವನ್ನು ಸತ್ಯವಾಗಿದೆ, ನುಡಿಸುವಂಥವರು ಅವರು, ನುಡಿಯುವಂಥವನು ನಾನು. ಹೀಗೆ ಭವಿಷ್ಯ ಅನ್ನುವಂಥದ್ದು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಸರ್ವಂ ಗ್ರಹಾಧೀನಂ ಜಗತ್, ಎಲ್ಲವೂ ಸಹ ಗ್ರಹಗಳ ಕಂಟ್ರೋಲ್ ಇರೋದ್ರಿಂದ ಜ್ಯೋತಿಷ್ಯ ಶಾಸ್ತ್ರ ಅನ್ನುವಂಥದ್ದು ಅಷ್ಟು ಸತ್ಯವಾದಂತಹ ವಿಚಾರ ಆಗಿದೆ. ಪೊಲಿಟಿಕಲ್ ಅಸ್ಟ್ರಾಲಜಿನೂ ಸಹ ಟಿವಿ ಪ್ರೋಗ್ರಾಮ್ಗಳಲ್ಲಿ ನರೇಂದ್ರ ಮೋದಿ ಅವರ ಜಾತಕ ಆಗಿರ್ಬೋದು, ಈಗ ಅನೇಕ ಸುಮಲತಾ ಅಂಬರೀಷ್ ಅವರ ವಿಚಾರಗಳಾಗಿರ್ಬೋದು, ಯಾರು ಗೆಲ್ತಾರೆ ಎಲ್ಲ ವಿಚಾರಗಳು ರಾಜಕೀಯ ವ್ಯಕ್ತಿಗಳದು, ಇದೆಲ್ಲ ಟಿವಿ ಪ್ರೋಗ್ರಾಮ್ಸ್ ಆಗಿರ್ಬೋದು, ವಿಡಿಯೋಗಳಾಗಿರ್ಬೋದು, ನೀವೆಲ್ಲ ಪ್ಲೇಲಿಸ್ಟ್ ಅಲ್ಲಿ ಮಾಡಿದೀವಿ, ನೀವೆಲ್ಲ ಅಲ್ಲಿ ಚೆಕ್ ಮಾಡ್ಬೋದು. ನಮ್ಮ ಭವಿಷ್ಯ ನಾನು ನುಡಿದಂತಹ ಭವಿಷ್ಯ ಎಷ್ಟು ಸತ್ಯವಾಗಿದೆ ಅಂತ. ಹೀಗೆ ಅದಕ್ಕೆ ಅದನ್ನೇ ನಾನು ಅಂತ ಹೇಳೋದಕ್ಕಿಂತ ಅದು ಹೇಳಿಸುವಂಥವ್ರು ಅವರು, ಅದಕ್ಕೆ ಜ್ಯೋತಿಷ ಶಾಸ್ತ್ರ ಎಷ್ಟು ಸತ್ಯವಾದಂಥ ವಿಚಾರ ಅಂತ ಹೇಳೋದಕ್ಕೋಸ್ಕರ ಈ ಮಧ್ಯದಲ್ಲಿ ನಾನು ನಿಮ್ಗೆ ಹೇಳಿದೆ. ನಿಮಗೆ ಬಹಳ ಈ ಮಾಸದಲ್ಲಿ ತುಂಬ ಚೆನ್ನಾಗಿದೆ, ಶತ್ರು ನಿರ್ಮೂಲನೆ, ಶತ್ರುಗಳಿದ್ರೆ ಅವರ ಮೇಲೆ ನಿರ್ಮೂಲನೆ ಮಾಡ್ತೀರಿ, ವ್ಯಾಧಿಗಳಿಂದ ನಿವೃತ್ತಿಯನ್ನ ಪಡಿತೀರಿ, ಏನಾದರೂ ಕಾಯಿಲೆಗಳು ದೀರ್ಘಕಾಲದಿದ್ರೆ ಅದರಿಂದ ನಿವೃತ್ತಿಯನ್ನು ಹೊಂದುತ್ತೀರಿ, ಉತ್ತಮವಾದ ಆರೋಗ್ಯ ಇರುತ್ತೆ, ಧನ ಮತ್ತು ಆಸ್ತಿಯಿಂದ ಲಾಭ ಪ್ರಾಪ್ತಿಯಾಗುತ್ತೆ. ಕೆಲವರು ಆ ಧನ ಮಲ್ಟಿಪಲ್ ಮಾಡ್ತಾ ಇರ್ತಾರೆ, ಅದರಿಂದನೂ ಲಾಭ, ಪ್ರಾಪರ್ಟಿಯಿಂದ ಲಾಭ, ವ್ಯಾಜ್ಯಗಳು ನಿಮ್ಮ ಅನುಕೂಲಗಳಾಗುತ್ತದೆ, ವ್ಯಾಜ್ಯಗಳಲ್ಲಿ ಗೆಲುವು, ವೃತ್ತಿಯಲ್ಲಿ ಅನುಕೂಲಗಳು, ವಿದ್ಯೆಯಲ್ಲಿ ಯಾರ್ಯಾರು ಮೊದಲೇ ಹೇಳಿದ ವಿದ್ಯಾರ್ಥಿಗಳು ಅವರು ಪ್ರಗತಿ, ಸಹೋದರ ಸಹೋದರಿಯರಿಗೆ ತೊಂದರೆ ಸ್ವಲ್ಪ ಈ ಮಾಸದಲ್ಲಿ, ಯಂಗರ್ ಬ್ರದರ್ ಸಿಬ್ಲಿಂಗ್ಸ್, ಹೊಸ ಕೆಲಸಗಳಲ್ಲಿ ನಿಮಗೆ ಯಶಸ್ವಿ ಅನ್ನೋದು ಸಿಗುತ್ತೆ. ನಿಮ್ಮ ಸ್ವಲ್ಪ ಸಹೋದರ ಸಹೋದರಿಗೆ ಸ್ವಲ್ಪ ತೊಂದರೆಗಳಾಗುತ್ತೆ. ಸ್ವಲ್ಪ ನೀವು ಈ ಮಾಸದಲ್ಲಿ ಡಿಸೆಂಬರ್ 25ರ ನಂತರ ಬಿಗಿಯಾದಂತಹ ನಾಲಿಗೆ, ನಿಮ್ಮ ಮಾತಿನ ಬಗ್ಗೆ ಎಚ್ಚರ, ನಾಲಿಗೆ ಬಿಗಿಯಿಲ್ಲದ ಮಾತು, ಇದರಿಂದ ಕುಟುಂಬದಲ್ಲಿ ಕಲಹಗಳಾಗುವಂತ ಸಂಭವ. ಕ್ರಿಸ್ಮಸ್ 25 ಡಿಸೆಂಬರ್ 2000 ನಂತರ 2019ರ ನಂತರ ಎಚ್ಚರ, ಅವಾಗ ನೀವು ಮಾತಾಡಬೇಕಾದ್ರೆ ಬಹಳ ಎಚ್ಚರವಾಗಿ ಮಾತಾಡಿ. ಬಿಗಿ ಇಲ್ಲದೆ ನಾಲಿಗೆಯಿಂದ ಮಾತಾಡಿದಾಗ ಕುಟುಂಬದಲ್ಲಿ ಕಲಹಗಳಾಗುವಂಥದ್ದು, ಬೇರೆಯವರ ಮನಸ್ಸಿಗೆ ನೋವಾಗುವಂತಹ ಪರಿಸ್ಥಿತಿಗಳು ಉದ್ಭವ ಆಗುತ್ತೆ. ಅದಕ್ಕೆ ಅವಾಗ ಮಾತಾಡೋದ್ರ ಬಗ್ಗೆ ಎಚ್ಚರ ವಹಿಸಿ. ನಿಮ್ಮ ತಾಯಿಯಿಂದ ನಿಮಗೆ ಅನುಕೂಲಗಳು ಆಗುವಂತಹ ಪರಿಸ್ಥಿತಿಗಳು ಸಹ ಉದ್ಭವ ಆಗುತ್ತೆ. ಯಾರ್ಯಾರು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಯಾರ್ಯಾರು ಹಣ್ಣಿನ ವ್ಯಾಪಾರಗಳು ಮಾಡ್ತಾ ಇದ್ದೀರಿ, ಯಾರ್ಯಾರು ಹೂವಿನ ವ್ಯಾಪಾರಗಳು ಮಾಡ್ತಿದ್ದೀರಿ, ಅವರೆಲ್ಲರಿಗೂ ಸಹ ಧನ ಲಾಭ ಆಗುತ್ತೆ. ಚಿತ್ರ ವಿಚಿತ್ರ ಉಡುಪುಗಳು ಅಂದ್ರೆ ಗಾರ್ಮೆಂಟ್ಸ್ ವ್ಯಾಪಾರ ಮಾಡುವಂತ ವ್ಯಾಪಾರಸ್ಥರು, ಆಮೇಲೆ ಫ್ಯಾಷನ್ ಶೋ ಮತ್ತೆ ಸಿನಿಮಾಗಳಲ್ಲಿ ಚಲನಚಿತ್ರ ಸಂಗೀತ ಇದರಲ್ಲೆಲ್ಲ ಯಾರ್ಯಾರಿದ್ದೀರಿ, ವೃತ್ತಿಯನ್ನ ಮಾಡ್ಕೊಳ್ತಾ ಇದ್ದೀರಿ, ಅದರಲ್ಲೆಲ್ಲ ಆ ವೃತ್ತಿಯಲ್ಲಿ ನಿಮಗೆ ಅಭಿವೃದ್ಧಿ ಆಗುವಂತಹ ಸಂಭವ ಉಂಟು. ರೈತರಿಗೂ ಸಹ ಅನುಕೂಲಗಳಾಗುವುದುಂಟು. ಅನೇಕ ವಾಹನಗಳಿದ್ರೆ ವಾಹನಗಳಿಂದನೂ ಸಹ ನಿಮಗೆ ಲಾಭ ಆಗುವಂತಹ
ಸಾಧ್ಯತೆಗಳು. ಈ ಮಾಸದ 5 ಗ್ರಹಗಳ ಸಂಚಾರ ಮತ್ತು ನಕ್ಷತ್ರದಿಂದ ನಾನು ನಿಮಗೆ ಭವಿಷ್ಯವನ್ನ ಹೇಳ್ತಾ ಇದ್ದೀನಿ. ಇದರ ಬಹಳ ಅನುಕೂಲ ಆಗುತ್ತೆ. ಈ ಮಾಸ ಪೂರ್ತಿ ತುಲಾರಾಶಿಯವರಿಗೆ ಆದಷ್ಟು 100ಕ್ಕೆ 80 ಭಾಗ ಬಹಳ ಅನುಕೂಲಗಳಿದೆ. ನಿಮಗೆಲ್ಲ ಹೀಗೆ ಅನುಕೂಲ ಆಗಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನಿಮಗೆಲ್ಲ ಕಲ್ಯಾಣ ಆಗಲಿ, ಮಂಗಳ ಆಗಲಿ, ಶುಭ ಆಗಲಿ, ಸಮಸ್ತ ಲೋಕೋ ಸುಖಿನೋ ಭವಂತು.